हेलो फ्रेंड्स, वेलकम बैक टू मई चैनल। एल्लरू हेगिदीरा? होप चेन्नागिदीरा अंत अंदुकोंडिदीनि। नानु कूड अष्टे चेन्नागिदीनि फ्रेंड्स। इवत्तिन व्लॉग्न स्टार्ट माड्ता इदीनि। स्टार्ट माडोदक्किंत मुंचे निमगेल्ल गोत्तिरो हागे नन्न चानल न इन्नू यारादरू सब्सक्राइब माड्दे नोड्ता इद्रे प्लीज़ इवागले होगि सब्सक्राइब माड्कोळ्ळि। हागे पक्कदल्लिरो बेल ऐकान क्लिक माडि। पक्कदल्लिरो बेल ऐकान ओंदसारि क्लिक माड्रे साकु, नानु यावदे होस वीडियो हाकिद्रु नोटिफिकेशन बरुत्ते। सो नीवु अवागले आ वीडियो नोड्बोदु फ्रेंड्स। इवत्तु पूजे इदे। सो साटर्डे पूजे नानू नम्मनेल्ली तुम्बा दिन आगित्तु। सत्यनारायण पूजे आदमेले मनेली पूजे माडे इरलिल्ला साटर्डे पूजेन, याके अंद्रे मनेली सूतक इत्तु माडो हागिरलिल्ला, अदक्कोस्कर माडिरलिल्ला। मत्ते इवत्तु स्वीट माडी साटर्डे पूजेन स्टार्ट माड्ता इद्दीवि। नम्म कडे इदे रीति साटर्डे पूजेन बिट्टिद मेले स्टार्ट माडोदु, अंद्रे एनादरू स्वीट माडी स्टार्ट माड्तीवि। एडे इर्तीवल्ल, एडे हाकि माड्तीवि। सो नम्मनेली बंदु पूजेन नम्म अप्प माडोदु, अवरे माड्तारे साटर्डे पूजेन। नावु माड्तीवि, वन ऑन टाइम माड्तीवि, बट एव्री टाइम अवरे माड्तारे। नेक्स्टु दासय्यं गोविंद अंत अन्नुसि पूजेन मत्ते स्टार्ट माडोदु नावु। अवरु बंदिद्दारे, सो इवरे दासप्प, अवरु बंदिद्दारे, अवरिगे एडे हाकि पूजेन स्टार्ट माड्ता इद्दीवि। इवत्तिंद अंद्रे साटर्डे पूजे कंटिन्यूस आगि माड्कोंडु होगोदु आ थर। सो पायस रेसिपी बंदु फ्रेंड्स नानु शेर माडलिल्ल, सिंपल आगि माड्दे। सो अदक्कोस्कर शेर माडलिल्ल। मामूली नावु शावगे मत्ते रवेन उर्कोंडु मत्ते गोडंबि द्राक्षिन उर्कोंडु मामूली पायस माड्तीवल्ल अदे रीति माडिदीनि। बट एनंद्रे ओंदु चेंजस्सु, गोडंबि द्राक्षिन तुप्पदल्लि उर्कोबेकु, मत्ते कायि मत्ते ಏಲಕ್ಕಿ ಗಸಗಸೆನ ರುಬ್ಕೊಂಡ್ಬೇಕು। ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತೆ ಗಟ್ಟಿಗೆ ಮಾಡಿದ್ರೆ ಆದಷ್ಟು ಪಾಯಸ ಚೆನ್ನಾಗಿರುತ್ತೆ, ತೀರಾ ತೆಳು ಆದ್ರೆ ಚೆನ್ನಾಗಿರಲ್ಲ ಟೇಸ್ಟ್। ಸೋ ನಾನು ಇಲ್ಲಿ ಗಟ್ಟಿಗೆ ಮಾಡಿದೆ, ಸಿಂಪಲ್ ಆಗಿ ಮಾಡಿ ಪೂಜೆಗೆ ರೆಡಿ ಮಾಡಿ ಎಡೆ ಹಾಕಿ ಪೂಜೆ ಮಾಡ್ತಾ ಇದೀವಿ। ಫೈನಲ್ ಆಗಿ ಅವರು ಪೂಜೆದೆಲ್ಲ ಎತ್ತುಕೊಂಡು ಹೋದ ಮೇಲೆ ಎಡೆ ಏನಿರುತ್ತೆ ಅದನ್ನ ನಾವೇ ತಿನ್ನಬೇಕು। ಸೋ ಒಂದು ಎಡೆ ಬಂದು ಅಪ್ಪ ತಿಂದ್ರು, ನೆಕ್ಸ್ಟ್ ಇನ್ನೊಂದು ಎಡೆ ನಾನು ತಿಂದಿದ್ದು। ನಾನು ತಿಂದಿದ್ದು ವಿಡಿಯೋ ಮಾಡಿದೆ, ಅವರು ತಿಂದಿದ್ದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ನಾನು। ಸೋ ಫೈನಲಿ ಊಟ ಮಾಡಬೇಕಾದ್ರೆ 12:30 ಆಗಿತ್ತು। ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್। ಪೂಜೆ ಮಾಡಿ 2 ವೀಕ್ಸ್ ಆಗಿತ್ತು ಮನೆಯಲ್ಲಿ, ಅಂದ್ರೆ ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಲ್ಲ, ಸೋ ಅದಾದ್ಮೇಲೆ ಪೂಜೆ ಮಾಡೇ ಇರಲಿಲ್ಲ ಮನೆಯಲ್ಲಿ। ಪೂಜೆ ರೂಮ್ಗೆ ಹೋಗುವಾಗಿರಲಿಲ್ಲ, ಯಾಕೆಂದ್ರೆ ಸೂತಕ ಇತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇರಲಿಲ್ಲ। ಹಾಗೆ ಪೂಜೆ ಮಾಡಿಸಬೇಕಾದ್ರೆ ಅವರು ಕಾಯಿ ಕೊಡ್ತಾರೆ, ಅಂದ್ರೆ ಸ್ವೀಟಿಗೆ ಮಾತ್ರ ಬಳಸಿ ಅಂತ ಐನೋರು। ಸೋ ಅದನ್ನ ಹಾಗೆ ಎತ್ತಿಟ್ಟಿದ್ವಿ, ಸೋ ಸ್ವೀಟ್ ಕೂಡ ಮಾಡಿರಲಿಲ್ಲ। ಅದಕ್ಕೋಸ್ಕರ ಇವತ್ತು ಸ್ವೀಟ್ ಮಾಡಿ, ಅಂದ್ರೆ ಸಿಂಪಲ್ ಆಗಿ ಪಾಯಸ ಮಾಡಿ ಮನೆಯಲ್ಲಿ ಪೂಜೆ ಮಾಡಿಸಿದ್ವಿ। ಅಂದ್ರೆ ನಮ್ಮ ಕಡೆ ದಾಸಯ್ಯ ಗೋವಿಂದ ಅಂತ ಅನ್ನಿಸ್ತಾರೆ ಅಂತ ಹೇಳ್ತಾರೆ, ಅದನ್ನ ಅನ್ಸಿ ಪೂಜೆ ಮಾಡಿಸಿದ್ರೆ ಸೂತಕ ಕಳೆಯುತ್ತೆ ಅಂತಾರೆ। ಸೋ ಅದು ಕೂಡ ಮಾರ್ನಿಂಗ್ ಆಯ್ತು। ಇವತ್ತು ಬಂದು ಟಾಪಿಕ್ ವಿಡಿಯೋ ಮಾಡ್ತಾ ಇರೋದು ಸುನಿ ಏನಾದರೂ ಫೆಬ್ರವರಿ 14th ಗಿಫ್ಟ್ ಕೊಟ್ರ ಅಂತ। ಸೋ ಅವರು ಇವತ್ತೇ ಅಂತ ಅಲ್ಲ, ಯಾವತ್ತೂ ಕೊಡೋದಿಲ್ಲ, ಅಂದ್ರೆ ಸರ್ಪ್ರೈಸ್ ಆಗಿ ಯಾವ ಗಿಫ್ಟ್ ಕೊಡೋದಿಲ್ಲ। ಕೊಡೋದೇ ಇಲ್ಲ ಅಂದ್ರೆ ಏನು ಕೊಡಿಸೋದೇ ಇಲ್ಲ ಅಂತ ಅಲ್ಲ, ಅವರು ಯಾವ ತರ ಅಂದ್ರೆ ನಿನಗೆ ಏನು ಬೇಕು ನೀನೇ ತಗೋ, ಇಷ್ಟ ನಿನ್ನ ಇಷ್ಟ ಅದು, ನಾನೇನು ವಾಪಸ್ ಮಾಡೋದಕ್ಕೆ ಹೋಗಲ್ಲ, ಮತ್ತೆ ನಾನು ಸೆಲೆಕ್ಟ್ ಮಾಡೋದಿಲ್ಲ। ಸೋ ಅದಕ್ಕೋಸ್ಕರ ಏನು ಕೊಡಿಸೋದಿಲ್ಲ ಅಷ್ಟೇ। ಸೊ ಅಷ್ಟು ಬಿಟ್ಟರೆ ಸರ್ಪ್ರೈಸ್ ಅಂತ ಏನು ಪ್ಲ್ಯಾನ್ ಮಾಡಿ ಕೊಡಿಸೋಲ್ಲ ಅವರು, ಸ್ವಲ್ಪ ಬೇಜಾರಾಗುತ್ತೆ, ಏನು ಕೊಡಿಸೋದಿಲ್ವಲ್ಲ, ಏನು ಸರ್ಪ್ರೈಸ್ ಆಗಿ ಕೊಡೋದಿಲ್ವಲ್ಲ ಅಂತ। ನಾನು ಡೈರೆಕ್ಟಾಗಿ ಕೂಡ ಹೇಳ್ತೀನಿ ಅವರಿಗೆ ಯಾಕೆ ಏನು ಕೊಡೋದಿಲ್ಲ ಅಂತ, ಅವ್ರು ಹೇಳ್ತಾರೆ ನನಗೆ ಅದೆಲ್ಲ ಗೊತ್ತಾಗಲ್ಲಮ್ಮ, ಸುಮ್ಮನೆ ನಿಮಗೆ ಯಾವ ಥರ ಇಷ್ಟನೋ ನೀನು ತಗೋ, ನಾನೇನಾದರೂ ತೊಗೊಂಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಯಾಕೆ ಸುಮ್ಮನೆ ಅಂತ ಹೇಳ್ತಾರೆ। ಏನಾದರೂ ಕೊಟ್ರ ಅನ್ನೋದು ನಿಮಗೆ ಶೇರ್ ಮಾಡಬೇಕು ಅದ್ರ ಬಗ್ಗೆ। ಹೌದು ಕೊಡಿಸಿದ್ದಾರೆ, ಬಟ್ ಇದಕ್ಕೆ ಕೊಡಿಸ್ಬೇಕು ಅಂತ ಏನು ಕೊಡಿಸಿಲ್ಲ, ಬಟ್ ಅವ್ರನ್ನ ಕೇಳಿದೆ ನಾನು ಏನು ಕೊಡಿಸ್ಲೇ ಇದ್ವಲ್ಲ ಅಪ್ಪಿ 14th ಅಂತ। ಸೊ ಅವ್ರು ಅದನ್ನೇ ಹೇಳಿದ್ರು ಕೊಡಿಸಿಲ್ವ ಇದನ್ನ ಅಂತ। ನೆನ್ನೆ ಹೋಗಿದ್ವಿ, ತುಮಕೂರು ಹೋಗಿದ್ವಿ, ಸೊ ತೊಗೊಂಬರೋದಕ್ಕೆ ಹೋಗಿದ್ವಿ। ನಾನು ಬಿಫೋರ್ ವಿಡಿಯೋದಲ್ಲೇ ಹೇಳಿದ್ದೆ ಇದನ್ನು ತೊಗೊಬೇಕು ಅಂತ, ನಿಮಗೆ ಗೊತ್ತಾಗ್ತಿರ್ಬೋದು, ಕೆಲವೊಬ್ಬರಿಗೆ ಡೈಲಿ ಯಾರು ಬ್ಲಾಗ್ನ ನೋಡ್ತಾರೆ ಅವರಿಗೆ ಗೊತ್ತಾಗುತ್ತೆ ಏನು ತೊಗೊಂಡಿರ್ಬೋದು ಅಂತ, ಆಲ್ರೆಡಿ ಗೆಸ್ ಮಾಡಿರ್ತೀರಾ। ಸೊ ಇವಾಗ ಅದನ್ನು ತೋರಿಸ್ತೀನಿ ನಾನೇನು ತೊಗೊಂಬಂದಿದ್ದೀನಿ ಅಂತ। ಸೊ ಸುನಿ ಕೂಡ ಹೇಳಿದ್ರು ಚೆನ್ನಾಗಿದೆ, ಇದನ್ನೇ ಕೊಡಿಸಿರೋದು, ಇದೇ ಇಟ್ಕೋ ಅಂತ। ಸೊ ಅವ್ರನ್ನ ಇನ್ನೇನು ಕೇಳೋ ಆಗಿಲ್ವಂತೆ ನಾನು, ಅಂದರೆ 14th ಏನು ಕೊಟ್ಟಿಲ್ಲ ಅಂತ ಕೇಳೋ ಆಗಿಲ್ವಂತೆ ಫ್ರೆಂಡ್ಸ್। ನೆನ್ನೆ ಬಂದು ಜ್ಯುವೆಲರ್ಸು, ಸೊ
ಆಲ್ಮೋಸ್ಟ್ ಅಲ್ಲೆಲ್ಲ ಗೆಸ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಜುವೆಲರ್ಸೆ ತೊಗೊಂಬಂದಿದ್ದು, ಅವರು ವಿಶ್ ಕೂಡ ಮಾಡಿಲ್ಲ ಫೆಬ್ರವರಿ 14th. ಮೇ ಬಿ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರುತ್ತೆ 14th ಅಂತ, ಬಟ್ ಅವರು ಆ ಥರ ಏನು ವಿಶ್ ಮಾಡಲಿಲ್ಲ, ನಾನು ಏನು ವಿಶ್ ಮಾಡಲಿಲ್ಲ. ನನಗೂ ಕೂಡ ಗೊತ್ತಿತ್ತು ಫೆಬ್ರವರಿ 14th ಇವತ್ತು ಅಂತ, ಮರ್ತಿರಲಿಲ್ಲ. ಬಟ್ ನಾನು ವಿಶ್ ಮಾಡಲಿಲ್ಲ, ಅಂದರೆ ಬ್ಯುಸಿ ಇದ್ವಿ ನಿನ್ನೆ ಸ್ವಲ್ಪ, ತುಮಕೂರಿಗೆ ಹೋಗಿದ್ದು ಅದೇ ಇದೇ ಕಾರಣಕ್ಕೆ ಅಂತ ಅಲ್ಲ, ಇನ್ನೊಂದು ರೀಸನ್ ಇಟ್ಕೊಂಡು ತುಮಕೂರಿಗೆ ಹೋಗಿದ್ವಿ. ಸೊ ವಿಡಿಯೋ ಕೂಡ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ನೋಡಿ ಇದೆಲ್ಲ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ನನಗೆ ಇದು ಎಕ್ಸ್ಟ್ರಾ ಅಂದರೆ ಫೇಸಲ್ಲಿ ಸ್ಕಿನ್ನಲ್ಲಿ ಬಂದಿರುವಂಥದ್ದು ಎಕ್ಸ್ಟ್ರಾ, ಹೆರಿಡಿಟಿಯಿಂದ ಬಂದಿರುವಂಥದ್ದು ಅಂಥದ್ದು ಡಾಕ್ಟ್ರು ಹೇಳಿದ್ರು. ಯಾವತ್ತೂ ಕನ್ಸಲ್ಟ್ ಮಾಡಿರಲಿಲ್ಲ ನಾನು, ಅಂದರೆ ನನಗೆ ಇಷ್ಟೊಂದು ಇರಲಿಲ್ಲ. ಫಸ್ಟು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೊಂದು ಇರಲಿಲ್ಲ ನನಗೆ. ಬಟ್ ಏನಂದರೆ ಇದನ್ನ ತೆಗ್ಸಿದ್ದೀವಿ ಅಂದರೆ ಒಳಗಿದ್ದನ್ನ ಲೇಸರ್ ಥರ ಮಾಡ್ತಾರೆ, ಅದನ್ನ ತೆಗ್ಸಿದ್ದೀವಿ, ಅದು ಸರಿ ಹೋಗುತ್ತಂತೆ. ಇನ್ನೊಂದು 3-4 ಡೇಸಲ್ಲಿ ಬಿದ್ದೋಗುತ್ತೆ, ಇದು ಬಿದ್ದೋಗಿ ಫುಲ್ ಕ್ಲಿಯರ್ ಆಗುತ್ತೆ. ಸೊ ಮುಖ ಎಲ್ಲ ಊದ್ಕೊಂಡಿತ್ತು ನಿನ್ನೆ, ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ ನಾನು. ಸೊ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ, ಮತ್ತು ಅದನ್ನು ನೋ ಪೇಯ್ನ್ ಇತ್ತಲ್ಲ, ಸೊ ಮಾತಾಡೋದಕ್ಕೂ ಆಗ್ತಾ ಇರಲಿಲ್ಲ ನಿನ್ನೆ, ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಸೊ ಫ್ರೆಂಡ್ಸ್, ನಿನ್ನೆ ಬಂದು ಇದು ತೊಗೊಂಬಂದಿದ್ದು ಜುವೆಲರ್ಸು ಡೈಲಿ ವೇರ್ಗೆ. ಆ್ಯಕ್ಚುಲಿ ಇದು ಸುನಿಗೆ ಕೊಡಿಸಿದ್ದೆ, ಬಟ್ ಏನಂದರೆ ಅವ್ರು ಕೊಡಿಸ್ಬೇಕು ಅಂತ ಕೊಡಿಸಿದ್ದಲ್ಲ. ಪಾಪದು ಚುಚ್ಚಾಂಬ್ರ ಇತ್ತಲ್ಲ, ನಾನು ಹೇಳಿದ್ದೆ ಕಟ್ ಮಾಡಿಸಿದ್ದೀವಿ, ಇಟ್ಟಿಲ್ಲ ಪಾಪುಗೆ, ಗಾಯ ಮಾಡ್ಕೊಂಡಿದ್ದಾನೆ. ಸೊ ಅವಾಗ ಕಟ್ ಮಾಡಿಸಿದ್ವಿ, ಇಡೋದೇ ಬೇಡ ಮತ್ತು ಯಾಕೆ ತೊಂದರೆ ಪಾಪುಗೆ ಅಂತ. ಸೊ ಅದನ್ನು ಮತ್ತೆ ಸ್ವಲ್ಪ ಮುಯ್ ದುಡ್ಡು ಅಂತಾರೆ ನಮ್ಮ ಕಡೆ, ಅಂದರೆ ಏನಾದರೂ ಫಂಕ್ಷನ್ ಆದರೆ ಮುಯ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನು ಎರಡನ್ನೂ ಹಾಕಿ ಸ್ವಲ್ಪ ಒಡವೆ ತೊಗೊಂಡೆ. ಇದು ಗೋಲ್ಡು, ಮನೆ ಹತ್ರ ಹಾಕೊಳ್ಳೋದಕ್ಕೆ 1.2.6 ಏನೋ ಇದೆ, ಅರೌಂಡ್ 2.5 ಗ್ರಾಮ್ ಅಂದ್ಕೊಳ್ಳಿ, 2.5 ಗ್ರಾಮ್ ಇದೆ. ಬಟ್ ಚೆನ್ನಾಗಿದೆ ಮಾತ್ರ, ಕಿವಿಗೆ ಹಾಕ್ಕೊಂಡು ನೋಡಿದೆ ಚೆನ್ನಾಗಿದೆ. ಸೊ ಇದ್ರ ಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ, ಇದು ಗೋಲ್ಡ್ ಇದೆಯಲ್ಲ ಆಲ್ರೆಡಿ ನಂದು, ಸೊ ಅದ್ರ ಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ. ಇದಕ್ಕೆ ಬಂದು 14,600 ಏನು ಆಯಿತು. ನನಗೆ ಯಾವುದನ್ನು ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಮತ್ತು ಹಾಗೆ ಇಟ್ಟರೂ ಕೂಡ ಅದಕ್ಕೆ ಇದಕ್ಕೆ ಯೂಸ್ ಮಾಡಿಬಿಡ್ತೀವಿ. ಸೊ ಇದಾದರೆ ನೆನಪಿಗಿರುತ್ತೆ ಅಂತ ಇದನ್ನೇ ತೊಗೊಂಬಂದೆ. ಸೊ ಎದ್ದು ಬಂದಿದ್ದಾರೆ ಪಾಪು ನೋಡಿ, ಆಲ್ರೆಡಿ ಎದ್ದು ಬಂದರು, ಮಲಗಿದ್ರು ನಾನು ವಿಡಿಯೋ ಸ್ಟಾರ್ಟ್ ಮಾಡೋದೆಲ್ಲ. ಸೊ ವಾಯ್ಸ್ ಕೇಳಿಕೊಂಡು ಎದ್ದರು. ಫ್ರೆಂಡ್ಸ್ ಅಷ್ಟೇ ತೊಗೊಂಬಂದಿದ್ದು, ನೆಕ್ಸ್ಟ್ ಬಂದು ಒಂದೆರಡು ಐಟಮ್ ತೊಗೊಂಬಂದಿದ್ದೀನಿ. ಸೊ ಪಾಪು ಇದನ್ನೇ ತೋರಿಸೋದಕ್ಕಾಗಲ್ಲ, 1 ನಿಮಿಷ ತೋರಿಸ್ತೀನಿ. ಹಾಯ್ ಮೇಡಮ. ಹಾಯ್. ಗೋಲ್ಡ್ ರೇಟ್ ಅಂತೂ ತುಂಬ ಆಗೋಗಿದೆ, ನಾವೇನು ತೊಗೊಳೋದಕ್ಕೆ ಆಗಲ್ಲ, ಅಂದರೆ 10 ಗ್ರಾಮ್ಸು 15 ಗ್ರಾಮ್ಸ್ ಆ ಥರ ತೊಗೊಳೋದಕ್ಕೆ ಆಗಲ್ಲ. 1-2 ಗ್ರಾಮ್ಸು 3 ಗ್ರಾಮ್ಸಲ್ಲೇ ನಾವು ತೊಗೊಂಡು ಆಸೆಗಳನ್ನ ಕಳ್ಕೊಬೇಕಷ್ಟೆ. ಸೊ ಯಾರಾದರೂ ತೊಗೊಳೋರಿದ್ರೆ ತೊಗೊಂಬಿಡಿ, ಅರೌಂಡು 5,250 ಏನೋ ಇದೆ ನಾವು ತೊಗೊಂಬಂದಿ ನೆನ್ನೆ ತೊಗೊಂಬಂದಾಗ. ಇನ್ನೂ ಕಮ್ಮಿ ಆಗೋದಿಲ್ಲ ಗೋಲ್ಡ್ ರೇಟು, ಯಾಕೆಂದರೆ ಬಜೆಟಲ್ಲೇ ಜಾಸ್ತಿ ಮಾಡಿದ್ದಾರೆ ಗೋಲ್ಡ್ ರೇಟ್ನ. ಸೊ ಕಡಿಮೆ ಆಗೋದು ತುಂಬಾ ಡೌಟ್ ಇದೆ. ಯಾವಾಗ ಅಂದರೆ 3,000 ಇದ್ದಾಗ 5,000 ಆಯ್ತಲ್ಲ, 3,500 ಇದ್ದಾಗ 5,000 ಆಯ್ತಲ್ಲ, ಆ ಥರನೇ ಇದು ನಾನು. ಸೊ ಅರೌಂಡು 5.5 ಅಂದ್ಕೊಳ್ಳಿ ಇವಾಗ, ಅಲ್ಲ 5.5 ಅಲ್ಲ 6 ಆಗ್ಬಿಡುತ್ತೆ. ಸೊ 1 ಗ್ರಾಮ್ ತೊಗೊಳೋದಕ್ಕೆ 6 ಆಗುತ್ತೆ, ಮೇಕಿಂಗ್ ಚಾರ್ಜಸ್ಸು GST ಎಲ್ಲ ಸೇರಿ. ಯಾರಾದರೂ ಗೋಲ್ಡ್ ತೊಗೊಳೋ ಪ್ಲ್ಯಾನಿಂಗ್ ಇದ್ದರೆ ಇವಾಗಲೇ ತೊಗೊಳ್ಳಿ, ಕಮ್ಮಿ ಆಗುತ್ತೆ ಅಂತ ಕುತ್ಕೊಂಬಿಡಿ, ಕಮ್ಮಿ ಅಂತೂ ಆಗೋದೇ ಇಲ್ಲ ಗೋಲ್ಡ್ ರೇಟು. ಸೊ ನನಗೆ ಗೊತ್ತಿರೋ ಪ್ರಕಾರ, ನಿಮಗೇನಾದರೂ ಗೊತ್ತಿದ್ರೆ ಬೇರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಡಾಬ್ ಬರುತ್ತಲ್ಲ ಸ್ಯಾರಿಗೆ, ಅದನ್ನು ತೊಗೊಂಬಂದೆ ನೋಡಿ, ಈ ರೀತಿ ಇದೆ. ಸೊ ಇದು ಏನಂದರೆ ಯಾವ ಸ್ಯಾರಿಗಾದರೂ ಮ್ಯಾಚ್ ಆಗುತ್ತೆ, ಗೋಲ್ಡ್ ಕಲರ್ ಅಂತ ತೊಗೊಂಬಂದೆ. ತುಮಕೂರಿಗೆ ಹೋಗೋದು ಸ್ವಲ್ಪ ರೇರೆ ನಾನು, ಸೊ ಹೋದಾಗ ನನಗೇನು ಬೇಕಾಗುತ್ತೆ ಅದು ತೊಗೊಂಬಂದ್ಬಿಡ್ತೀನಿ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಂದರೆ ಫಂಕ್ಷನ್ಗೆ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಡಾಬ್ ತೊಗೊಂಡ್ರೆ ಎಲ್ಲ ಸ್ಯಾರಿಗೆ ಹಾಕೊಬೋದು. ಇನ್ನೊಂದೇನಂದರೆ ಲುಕ್ಕಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ ಹುಕ್ ಬರುತ್ತೆ, ನಮಗೆ ಯಾವುದು ಸೈಜ್ ಫಿಟ್ಟಿಂಗ್ ನೋಡಿಕೊಂಡು ಹಾಕ್ಕೊಳ್ಳೋದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಆನ್ಲೈನಲ್ಲೇ ನೋಡಿದ್ದೆ. ಸೊ ಆನ್ಲೈನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅದಕ್ಕೋಸ್ಕರ ಅಂಗಡಿಯಲ್ಲೇ ತೊಗೊಂಬಂದೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೆ ಹಾಕ್ಕೊಂಡ್ರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಫಂಕ್ಷನ್ಸ್ಗೆ. ನೆಕ್ಸ್ಟ್ ಬಂದು ಬ್ಲೌಸ್ ಪೀಸ್ ತೊಗೊಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ, ಅಂದರೆ ಎಲ್ಲದಕ್ಕೂ ಬ್ಲೌಸ್ನ ಸ್ಟಿಚ್ ಮಾಡಿಸೋದಕ್ಕಾಗಲ್ಲ ಎಲ್ಲ ಸ್ಯಾರಿಗೂ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬ್ಲ್ಯಾಕ್ ಕಲರು ಇಲ್ಲ ಗೋಲ್ಡ್ ಕಲರು ಇಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತಲ್ಲ, ಅಂದರೆ
ಕಾಂಟ್ರಾಸ್ಟ್ ಕಲರು. ಸೊ ಆ ರೀತಿ ನೋಡ್ಕೊಂಡು ಮ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊತೀನಿ ಬ್ಲೌಸ್ ಪೀಸ್ ತೊಗೊಂಡು, ಇಲ್ಲಾಂದರೆ ರೆಡಿ ಬ್ಲೌಸ್ ತೊಗೊತೀನಿ. ನೋಡಿ ಇದು ಬ್ಲೌಸ್ ಬಂದು ಪೀಸು ನೆಟ್ ಪೀಸ್ ಇದು, ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ರೇಟು ಕೂಡ ಅಷ್ಟೇ ಇದೆ, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ರೇಟ್ಗೆ ಕಂಪೇರ್ ಮಾಡಿಕೊಂಡ್ರೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಲೈನಿಂಗು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ, ಎಷ್ಟು ಸರಿ ವಾಶ್ ಮಾಡಿದ್ರೂ ಹಾಳಾಗೋದಿಲ್ಲ. ಸೊ ಅದಕ್ಕೆ ವಾಶ್ ಮಾಡಿದ್ರೂ ಹಾಳಾಗಬಾರ್ದು ಅಂತಲೇ ಚೆನ್ನಾಗಿರೋ ಬ್ಲೌಸ್ ನೋಡಿ ತೊಗೊಂಬಂದೆ ಪೀಸ್ನ. ಸ್ಟಿಚ್ ಮಾಡಿಸ್ಬೇಕಲ್ವಾ, ಸ್ಟಿಚ್ ಮಾಡಿಸೋದಕ್ಕೂ ಅಮೌಂಟ್ ಕೊಡಬೇಕು. ಸುಮ್ಮನೆ ಒಂದು ರೇಂಜಲ್ಲಿ ಹೋಗಿ ತೊಗೊಂಬಂದು ತಿರ್ಗಾ ಸ್ಟಿಚ್ ಮಾಡಿಸಿ ಮತ್ತೆ ಎಲ್ಲ ಹಾಳಾದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಬ್ಲೌಸ್ ಪೀಸ್ನ ಚೆನ್ನಾಗಿರೋದು ತೊಗೊಂಬಂದೆ. ನನಗೆ ಬಂದು 3/4 ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿಗನ 3/4 ಇಡಿಸಿ ಹೊಲ್ಸೋಣ ಅಂತ. ಬ್ಲ್ಯಾಕ್ ಕಲರ್ ಏನಾದರೂ ಸ್ಟಿಚ್ ಮಾಡಿಸಿದ್ರೆ ಆಲ್ಮೋಸ್ಟ್ ಆಲ್ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ. ಸೊ ಇಷ್ಟು ಫ್ರೆಂಡ್ಸ್ ನಾನು ಶಾಪಿಂಗ್ ಮಾಡಿದ್ದು ನಿನ್ನೆ. ನಿನ್ನೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ವೀಡಿಯೋ ಮಾಡೋಣ ಅಂತ ಇದ್ದೆ, ಬಟ್ ಇದೆಲ್ಲ ಫಸ್ಟ್ ಹೋಗಿ ಹಾಸ್ಪಿಟ್ಲಲ್ಲಿ ಇದು ಮಾಡಿಸ್ಕೊಂಬಂದ್ವಿ. ಸೊ ಊದ್ಕೊಂಡಿತ್ತು ಮತ್ತು ತುಂಬಾ ಪೇನ್ ಆಗ್ತಿತ್ತು, ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನನಗೂ ಹಾಸ್ಪಿಟ್ಲು ಮತ್ತು ಇದೆಲ್ಲ ಶೇರ್ ಮಾಡೋಣ, ಯಾವ ರೀತಿ ಅಂದರೆ ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ವೀಡಿಯೋ ಮಾಡೋದಕ್ಕಾಗಲ್ಲ, ಬಟ್ ಯಾವ ಹಾಸ್ಪಿಟ್ಲು ಯಾವ ರೀತಿ ಮಾಡಿದ್ರು ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವ್ಲಾಗಲ್ಲಿ. ಬಟ್ ಸುನಿ ಹೇಳಿದ್ರು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲ್ಲ ಹಾಸ್ಪಿಟ್ಲಲ್ಲಿ, ಮತ್ತು ಮುಖ ಬೇರೆ ಊತ ಬರುತ್ತೆ ನಿನಗೆ. ಸೊ ಅಲ್ಲೂ ಕೂಡ ಮಾಡೋದಕ್ಕಾಗಲ್ಲ, ಮಾಡಿಸಿದ್ದಾದ್ಮೇಲೂ ಮಾಡೋದಕ್ಕಾಗಲ್ಲ, ವ್ಲಾಗ್ ಏನು ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ನಿನ್ನೆ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಇದು ಬಂದು ಅವ್ರ ಫ್ರೆಂಡು ಸಜೆಸ್ಟ್ ಮಾಡಿದ್ದು, ಅವ್ರ ಫ್ರೆಂಡ್ಗೆ ಇದೇ ರೀತಿ ಇತ್ತಂತೆ. ಅಂದರೆ ನನಗೆ ಸ್ವಲ್ಪ ಲೈಟಾಗಿದೆ ಅಷ್ಟೇ, ಅಂದರೆ ಇಷ್ಟೊಂದು ಕಾಣ್ತಾನೇ ಇರಲಿಲ್ಲ ನನಗೆ ಬಿಫೋರು. ಮಾಡಿದ್ಮೇಲೆ ಅಂದರೆ ಎಲ್ಲ ತೆಗೆದಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ. ಇದು ಬಿದ್ದೋದ್ಮೇಲೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಹಾಗೆ ಹೇಳಿದ್ರು, ಡಾಕ್ಟ್ರು ನೀನು ಮನೆಗೆ ಹೋದ್ಮೇಲೆ ನೋಡ್ಕೊಂಬೇಡಮ್ಮ ಫೇಸ್ನ, ನಿನಗೆ ಭಯ ಆಗುತ್ತೆ, ಒಂದು 3-4 ಡೇಸ್ ಬಿಟ್ಬಿಡು ಆಮೇಲೆ ಸರಿ ಹೋಗುತ್ತೆ ಅದು ಅಂತ ಹೇಳಿದ್ರು. ಅವ್ರ ಫ್ರೆಂಡ್ಗೆ ತುಂಬಾ ಜಾಸ್ತಿ ಇತ್ತಂತೆ, ಅಂದರೆ ಇಷ್ಟು ಸ್ಟ್ರಗಲ್ ಇತ್ತಂತೆ, ಫುಲ್ಲು ಕಾಣೋ ಥರ ಮಚ್ಚಿ ಇತ್ತಂತೆ. ನನಗೆ ಆ ಥರ ಇಲ್ಲ, ಅವರು ಸಜೆಸ್ಟ್ ಮಾಡಿದ್ದು ಅಲ್ಲಿ ಹೋಗ್ರಿ ಚೆನ್ನಾಗಿರುತ್ತೆ ಅಂತ. ಅವರಿಗೂ ಕೂಡ ಸೇಮ್ ಪ್ರಾಬ್ಲಮ್ಮು, ಇದು ಎರಿಡಿಟಿ ಪ್ರಾಬ್ಲಮ್ಮು, ಏನು ಬೇರೆ ಏನು ಕ್ರೀಮ್ ಹಚ್ಚಿ ಮಾಡ್ಕೊಂಡಿರೋದಲ್ಲ, ಬೇರೆದಲ್ಲ. ಬೇಕಂದರೆ ಇದ್ರ ಬಗ್ಗೆ ವೀಡಿಯೋ ಕೇಳಿ ಮಾಡ್ತೀನಿ, ಯಾರಿಗಾದರೂ ಇದೇ ರೀತಿ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ಕೊಬೋದು. ಒಂದು 5 ಮಿನಿಟ್ ಕೆಲಸ ಅಷ್ಟೇ, ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಹೋಗೋದು, ಒಂದು 10 ಮಿನಿಟ್ಸಲ್ಲೆಲ್ಲ ಮಾಡ್ತಾರೆ ಅಷ್ಟೇ, ಒಂದು 10 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಮತ್ತು ಅಮೌಂಟ್ ಕೂಡ ಕಾಸ್ಟು ಕಮ್ಮಿನೇ, ಏನು ಅಷ್ಟೊಂದೇನು ಇರೋದಿಲ್ಲ. ನಾನು ಅದ್ರ ಬಗ್ಗೆ ಬೇಕು ಅಂದರೆ ವೀಡಿಯೋ ಮಾಡ್ತೀನಿ, ಕಮೆಂಟಲ್ಲಿ ಕೇಳಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್, ಗೊತ್ತಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅವಾಗಲೇ ಆ ವಿಡಿಯೋನ ನೋಡ್ಬೋದು. ನಾನಿನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.